ಶಿವನಗರದ ಬಳಿ ಇರುವ ಪ್ಲಾಟ್ನಲ್ಲಿ ಮುಜಾವರ್ ಮಾಲೀಕರಿಂದ 39 ಜನ ಪ್ಲಾಟ್ ಪಡೆದುಕೊಂಡಿದ್ದರು. ಆದರೆ ಏಕಾಏಕಿ ಉದಯ ಯಶವಂತ್ ಎಂಬಾತ ಜೆಸಿಬಿಯಿಂದ ಪ್ಲಾಟ್ ಕಾಂಪೌಂಡ್ ಒಡೆದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 50 ವರ್ಷಗಳ ಹಿಂದೆ ಪ್ಲಾಟ್ ಖರೀದಿ ಮಾಡಿದ್ದರು. 2007 ರಲ್ಲಿ ಕೋರ್ಟ್ನಲ್ಲಿ ನಮ್ಮಂತೆ ಆಯಿತು. ಆದರೆ ಸಿಟಿ ಸರ್ವೆಯಲ್ಲಿ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಬುಧವಾರ ಸಂಜೆ ಏಕಾಏಕಿ ಜೆಸಿಬಿ ತೆಗೆದುಕೊಂಡು ಬಲವಂತವಾಗಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿ ಕಾಂಪೌಂಡ್ ನೆಲಸಮಗೊಳಿಸಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಈ ಕುರಿತು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇಲ್ಲಿ ರಾಮದೇವ್ ಹೋಟೆಲ್ ಬದಿಗೆ ಹಿಂದ್ಗಡೆ ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ ಹತ್ರ 1-39 ಬುಡಾ ಲೇಔಟ್ ಅಂತ ಅಪ್ರೂವ್ ಆಗಿದಂಥ ಪ್ಲಾಟ್ಗಳಿದೆ. ಆ ಪ್ಲಾಟ್ಗಳಲ್ಲಿ ನಮ್ಮದು ಒಂದು ಕಂಪೌಂಡ್ ವಾಲು ಹಾಗೂ ಒಂದು ಶೆಡ್ ಇದೆ. ಅದ್ರ ಹಿಂದ್ಗಡೆ ಮತ್ತೆ ಸುಮಾರು ಜನರ ಪ್ಲಾಟ್ಗಳಿದೆ. ನಿನ್ನೆ ಮೊನ್ನೆಯಿಂದ ಇಲ್ಲಿ ಯಾರೋ ಜಿ ಸಿ ಬಿ ತೊಗೊಂಡು ಅಲ್ಲಿ ಹಿಂದೆ ಏನೇನೋ ಕ್ಲೀನ್ ಮಾಡ್ತಾಯಿದ್ರು. ಆ ಹಿಂದ್ಗಡೆ ಇದ್ದವರು ಪ್ಲಾಟ್ನವರು ಅವರು ಬಂದಿದ್ದಾರೆ, ಅವರು ಪ್ಲಾಟ್ನಲ್ಲಿನೂ ಅತಿಕ್ರಮಣ ಮಾಡಿದ್ದಾರೆ. ಇವತ್ತು ನಾವಿಲ್ಲದಾಗ ಯಾರೂ ಹೇಳಲ್ಲ ಕೇಳಲ್ಲ ನಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾ ಹೊಡೆದು ನಮ್ಮ ಫುಲ್ ಕಂಪೌಂಡನ್ನು ಹೊಡೆದಿದ್ದಾರೆ. ನಾನು ಆಲ್ರೆಡಿ ಈಗ ಪೊಲೀಸರಿಗೆ ಫೋನ್ ಮಾಡಿದ್ದೀನಿ, ಪೊಲೀಸರು ಬಂದಿದ್ದರು, ಎಲ್ಲರಿಗೂ ಸ್ಟೇಷನ್ ಬರ್ರಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲಿ ಈ ಸಿವಿಲ್ ಕೋರ್ಟ್ನಿಂದ ಆರ್ಡರ್ ತೊಗೊಂಡು ಬಂದು ನಮ್ಮ ಪ್ಲಾಟ್ನಲ್ಲಿ ಅವರ ಬರ್ತಕ್ಕದ್ದು ಇದನ್ನು ಗುಂಡಾಗರ್ದಿ ಪೊಲೀಸರು ಯಾರ್ಯಾರ್ದು ಸಪೋರ್ಟ್ ತೊಗೊಂಡು ಬಂದು ಸುಮಾರು 34 ಜನ ಗುಂಡಾಗಳು ಕರ್ಕೊಂಡ್ಬಂದಿದ್ದರು. ಎಲ್ಲರೂ ಓಡಿ ಹೋದ್ರು. ನಾವು ಬಂದ ಮೇಲೆ ಅವರು ಉದಯ್ ಅಂತೇಳಿ ಒಬ್ಬರು, ಏನು ಹೆಸರು ಇರೋದು, ಉದಯ್ ಉದಯ್ ಯಶವಂತ್ ಅಂತ, ಆಮೇಲೆ ಆಸಿಫ್ ಮುಜಾವರ್, ಆಮೇಲೆ ಇಲಿಯಾಸ್ ಮಾಡಿವಾಲೆ, ಇವರೊಂದು 4-5 ಜನ ಇದ್ರೊಳಗೆ ಎಲ್ಲ ರಿಯಲ್ ಎಸ್ಟೇಟ್ನೊಳಗೆ ಅವ್ರ ಅಜ್ಜ ನಮಗೆ ಕೊಟ್ಟಿದ್ದಿದೆ. ಈ ಯಾರು ಆಸಿಫ್ ಮುಜಾವರ್ ಇದಾನಲ್ಲ, ಅವ್ರ ಅಜ್ಜ ನಮಗೆ ಇದನ್ನು ಪ್ಲಾಟ್ ಕೊಟ್ಟಿದ್ದಿದೆ ನಮ್ಮ ಸಿಸ್ಟರ್ಗೆ. ಸೊ ಇವ್ರು ಎಲ್ಲರೂ ಕೂಡಿ ಈಗ ಇದನ್ನು ರಿಯಲ್ ಎಸ್ಟೇಟ್ ಮಾಡಿ 101 ಜನರನ್ನ ಈ ವೈನ್ ಶಾಪ್ನವರು ರಿಯಲ್ ಎಸ್ಟೇಟ್ನವರು ಎಲ್ಲ ಕೂಡ್ಕೊಂಡು ಒಳ್ಳೆ ಪ್ರಾಪರ್ಟಿ ಇದೆ ಅಂತ ಗುಂಡಾಗರ್ದಿ ಮಾಡಿ ಇಲ್ಲಿ ಅತಿಕ್ರಮಣ ಮಾಡಿ ಪೊಸೆಷನ್ ತೊಗೊಳಿಕ್ ಹೊಂಟಿದ್ದಾರೆ. ಅದು ಪೊಸೆಷನ್ ತೊಗೊಳಿಕ್ ಬಂದಿದ್ದಾರೆ ಅಷ್ಟೇ, ಕಬ್ಜಾ ಮಾಡಿಕೊಂಡು ತಮ್ಮ ಕಬ್ಜಾ ತೊಗೋಬೇಕಂತ ಬಂದಿದ್ದರು. ನಾ ಬಂದ ಮೇಲೆ ಶೆಡ್ ಒಂದು ಉಳಿದಿದೆ, ಬಾಕಿದನ್ನು ಕಂಪೌಂಡ್ ಎಲ್ಲ ಕೆಡವಿ ಓಡೋಗಿದ್ದಾರೆ. ಮಾಂತೇಶ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ. ವಿಶ್ವನಾಥ್ ದೇಸಾಯಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.